ಎಷ್ಟು ಚಿಂತಿಸಿದೋಡು ಶಂಕೆಯನೆ ಬೆಳೆಸುವಿ, ಎಷ್ಟು ಚಿಂತಿಸಿದೋಡು ಶಂಕೆಯನೆ ಬೆಳೆಸುವಿ. ಸೃಷ್ಟಿಯಲ್ಲಿ ತತ್ವವೆಲ್ಲಿಯೋ ಬೆದಕಿನರಲು, ಎಷ್ಟು ಚಿಂತಿಸಿದೋಡು ಶಂಕೆಯನೆ ಬೆಳೆಸುವಿ. ಸೃಷ್ಟಿಯಲ್ಲಿ ತತ್ವವೆಲ್ಲಿಯೋ ಬೆದಕಿನರಲು, ಎಷ್ಟೇ ಯೋಚನೆ ಮಾಡಲಿ ನಮ್ಮ ಎಲ್ಲ ಯೋಚನೆಗಳು ಸಂದೇಹಗಳಿಗೆ ಪರಿಹಾರವನ್ನು ನೀಡಲಾರವು. ಅದರ ಬದಲು ಆ ಶಂಕೆಯನ್ನು ಸಂದೇಹವನ್ನು ಮತ್ತಷ್ಟು ಹೆಚ್ಚಿಸುತ್ತವೆ. ಈ ಪ್ರಪಂಚ ಸತ್ಯವೇ ಮಿಥ್ಯೆಯೇ ಅನ್ನುವುದೇ ಡಿ ವಿ ಜಿಯವರು ಆ ಚಿಂತನೆಯನ್ನೇ ಮುಂದುವರೆಸಿದ್ದಾರೆ. ಯಾವುದು ಸತ್ಯ, ಯಾವುದು ಮಿಥ್ಯೆ, ಯಾವುದು ಶಾಶ್ವತ, ಯಾವುದು ಅಶಾಶ್ವತ, ಹೀಗೆ ಪ್ರಶ್ನೆ ಮಾಡ್ತಾ ಹೋದಾಗ ಅದಕ್ಕೆ ಸಂಬಂಧಿಸಿದಂತೆ ಮತ್ತೆ ಮತ್ತೆ ನೂರು ನೂರು ಪ್ರಶ್ನೆಗಳು ಬೆಳೆಯುತ್ತವೆ. ಸತ್ಯದ ಹಿಂದೆ ಮುಂದೆ ಮಿಥ್ಯೆ ಇದೆ, ಮಿಥ್ಯೆಯ ಹಿಂದೆ ಸತ್ಯ ಇದೆ ಅಂತಾದರೆ ಆ ಸತ್ಯ ಪರಮ ಚೈತನ್ಯ ಜೀವರೂಪನಾಗಿ ಬಂದಿದೆ ಅನ್ನುವ ನಿಲುವಿನ ಸಿದ್ಧಾಂತ ಒಂದು. ಎಲ್ಲ ದಾರ್ಶನಿಕರು ಅದನ್ನು ಒಪ್ಪುತ್ತಾರೆ. ಆದರೆ ಜೀವ ಶಾಶ್ವತವೇ ಅಶಾಶ್ವತವೇ, ಸತ್ಯವೇ ಮಿಥ್ಯವೇ ಅನ್ನುವಾಗ ಅಭಿಪ್ರಾಯ ಭೇದಗಳಿವೆ. ಆಗ ನಮ್ಮ ಪ್ರಶ್ನೆ ಬರೋದು, ಈ ಜೀವ ಸ್ವರೂಪ ಹೇಗೆ ಅಂತ. ಜೀವ ಶಾಶ್ವತ ಅನ್ನುವರು ಜೀವದ ಸ್ವರೂಪವನ್ನು ಏನಂತ ಕಂಡುಕೊಂಡಿದ್ದಾರೆ? ಜೀವ ಅಶಾಶ್ವತ, ಜೀವದ ಮೂಲ ರೂಪ ಪರಮ ಚೈತನ್ಯವಾಗಿ ಶಾಶ್ವತ ಅನ್ನೋದಾದರೆ ಆ ಸತ್ಯವಾದದ್ದು ಮಿಥ್ಯೆಯಾಗೋದು ಹೇಗೆ? ಇಂಥ ನೂರಾರು ಪ್ರಶ್ನೆಗಳು ಬೆಳೆದು ಬೆಳೆದು ಪ್ರಶ್ನೆಗಳು ಇನ್ನಷ್ಟು ಪ್ರಶ್ನೆಗಳನ್ನು ಹಡಿಯುತ್ತಿವೆ ವಿನಃ ಉತ್ತರವನ್ನಂತೂ ಖಂಡಿತ ಕಂಡುಕೊಳ್ಳೋದಿಲ್ಲ. ಹಾಗಾಗಿ ಮನುಷ್ಯ ಇಂಥ ತತ್ವವನ್ನು ಬೆದಕಿ ನೋಡಿದ್ದಾನೆ. ಸೃಷ್ಟಿಯ ತತ್ವವೇನು? ತತ್ವ ಅಂದರೆ ತತ್ ತ್ವ ಅಂತ ಹೇಳ್ತಾರೆ. ತತ್ ಅಂದರೆ ಅದು, ಅದು ಅಂದರೆ ನಮಗೆ ಯಾವುದು ಅಂತ ಗೊತ್ತಿಲ್ಲದೆ ಇರುವಾಗ ಬಳಸುವ ಅದು ಅನ್ನೋ ಪದ. ಸಾಮಾನ್ಯವಾಗಿ ಸರ್ವನಾಮವನ್ನು ಗೊತ್ತಿರುವ ಪದದ ಬದಲಾಗಿ ಬಳಸ್ತೇವೆ. ಆದರೆ ಇಲ್ಲಿ ನಮಗೆ ಯಾವುದು ಗೊತ್ತಿಲ್ಲವೋ, ಆದರೆ ಯಾವುದೋ ಒಂದು ಇದೆ ಅಂತ ಅನಿಸುತ್ತೋ ಅದನ್ನು ಕುರಿತು ಹೇಳಲಿಕ್ಕೆ ಅದು ತತ್ ಅಂತ ಬಳಸ್ತೇವೆ. ಹಾಗೆ ನಮ್ಮ ಕಣ್ಣು ಮುಂದೆ ಇದೆ ಈ ಸೃಷ್ಟಿ, ಅದನ್ನೂ ಕುರಿತು ಹೇಳುವಾಗ ತತ್ ಅದು ಅಂತ ಹೇಳ್ತೇವೆ. ಹೀಗೆ ಕಾಣದ ಅದು, ಕಾಣುವ ಇದು, ಈ ಎರಡರ ಸ್ವರೂಪವನ್ನು ತತತ್ವ ತತ್ವ ಅಂತ ಅನ್ನಲಾಗುತ್ತೆ. ಈ ಸೃಷ್ಟಿಯ ತತ್ವ ಬೆದಕಿ 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 ಮನುಷ್ಯ ಕಷ್ಟಪಡುತ್ತಲೇ ಬಂದಿದ್ದಾನೆ ಶತಮಾನಗಳಿಂದ ಸಹಸ್ರಮಾನಗಳಿಂದ. ಡಿ ವಿ ಜಿ ಒಂದು ಒಮ್ಮೆ ಬಿಸಿಸುಯ್ತಾರೆ, ಹೀಗೆ ಕಷ್ಟಪಡ್ತಾ ಇರಲಿ ಇವನು, ತನ್ನ ಸೃಷ್ಟಿಯ ರಹಸ್ಯವನ್ನು ಅರಿಯಲಾಗದೆ ಪ್ರಶ್ನೆಗಳನ್ನು ಹಾಕಿ 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 ದಣಿದು ಹೋಗಲಿ ಅಂತ ಬ್ರಹ್ಮ ಬಯಸಿರಬಹುದೇ. ಆದರೆ ನಮ್ಮ ಪಾಡು, ಉದ್ದಕ್ಕೂ ಪ್ರಶ್ನೆಗಳೇ, ಉತ್ತರ ಕಾಣದ, ಪರಿಹಾರ ಗೋಚರಿಸದ, ಸದಾ ನಮ್ಮನ್ನು ಕಾಡುವ ಈ ಸೃಷ್ಟಿ ರಹಸ್ಯದ ಚಿಂತನೆಯೊಳಗೇ ಮುಳುಗಿ ಇರಬೇಕಾದದ್ದು ಈ ಮನುಷ್ಯನ ಪಾಡೆ ಅನ್ನೋದು ಡಿ ವಿ ಜಿಯವರ ಪ್ರಶ್ನೆ. ಯಾಕಂತಂದರೆ ಈ ಸೃಷ್ಟಿ ಅನ್ನೋದು ಸಂದೇಹದ ಗೂಡು, ಅದನ್ನು ಬಗೆದಷ್ಟು ಬಗೆದಷ್ಟು
ಅದು ಬೆಳೆಯುತ್ತಲೇ ಹೋಗುತ್ತೆ ವಿನ ಅದು ತಗ್ಗೋದಿಲ್ಲ ತತ್ವ ಆದರೆ ಹಾಗಂತ ತತ್ವವನ್ನು ಅದರ ಪಾಡಿಗೆ ಬಿಟ್ಟು ನಮ್ಮ ಪಾಡಿಗೆ ನಾವು ಇರುವುದಕ್ಕೂ ಆಗೋದಿಲ್ಲ ಸ್ವಲ್ಪ ಸಂವೇದನೆ ಉಳ್ಳ ಮನುಷ್ಯನಿಗೆ ಪ್ರತಿನಿತ್ಯವೂ ಈ ಜಗತ್ತಿನ ಸ್ವರೂಪದ ಅದರ ನಿಯಮದ ಅದರ ಆ ನಿಯಮಗಳನ್ನು ತಾನು ಈ ಸೃಷ್ಟಿ ಅಳವಡಿಸಿಕೊಳ್ಳುವ ಪರಿಯ ಬಗ್ಗೆ ನಿರಂತರವಾದ ಒಂದು ಕುತೂಹಲ ನಿರಂತರವಾದ ಸಂದೇಹ ನಿರಂತರವಾದ ಜಿಜ್ಞಾಸೆ ಆತನನ್ನು ಬೆಂಬತ್ತಿ ಬಂದೇ ಬರುತ್ತೆ ಹಾಗಾಗಿ ಆತ ನಿಸ್ಸಂದೇಹವಾಗಿಯೂ ನಿರಂತರವಾಗಿಯೂ ಆತ ಪಾಡು ಪಡ್ತಲೇ ಇರಬೇಕು ಇದು ಬ್ರಹ್ಮದ ವಿಧಿ ಇರಬಹುದಾ ಅನ್ನೋದು ಸಂದೇಹ ಅಂದರೆ ಈ ಸೃಷ್ಟಿ ತನ್ನ ರಹಸ್ಯವನ್ನು ಬಿಟ್ಟುಕೊಡಲಾರದಂತೆ ತನ್ನೊಳಗೆ ಬಚ್ಚಿಟ್ಟುಕೊಂಡಿದೆಯಾ ಇದನ್ನು ಕೊನೆಗೂ ನಾವು ಭೇದಿಸುವುದು ಸಾಧ್ಯ ಇಲ್ಲವಾ ನಮ್ಮ ಪಾಡು ಕೇವಲ ಈ ಎಲ್ಲ ಪ್ರಶ್ನೆಗಳನ್ನು ಭೇದಿಸುವುದರಲ್ಲೇ ನಮ್ಮ ಪಾಡು ನಮ್ಮ ಶಕ್ತಿ ಇವೆಲ್ಲ ವ್ಯಯವಾಗಿ ಹೋಗಬೇಕಾ ಅದೇ ನಮ್ಮ ಬದುಕಿನ ಸ್ಥಿತಿಯ ಅನ್ನೋದು ಡಿ ವಿ ಜಿಯವರ ಪ್ರಶ್ನೆ